ನಮಸ್ತೆ ವೀಕ್ಷಕರೇ. ನಮ್ಮಲ್ಲಿ ಅನೇಕ ಸೀರಿಯಲ್ಗಳು ಬಹಳ ವರ್ಷಗಳಿಂದಲೂ ಕೂಡ ಪ್ರಸಾರ ಆಗ್ತಾನೆ ಬರ್ತಾ ಇದೆ. ಕೆಲವು ಸೀರಿಯಲ್ಗಳು ಬಹಳ ವರ್ಷಗಳ ಕಾಲ ಪ್ರಸಾರವಾಗಿ ನಿಂತು ಹೋಗಿದ್ರು ಕೂಡ ಆ ಸೀರಿಯಲ್ಗಳು ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಬಂದಂತ ಪಾತ್ರಗಳನ್ನ ನಾವು ಇನ್ನೂ ಮರೆತಿಲ್ಲ. ಅದಾದ ಮೇಲೆ ಅದೆಷ್ಟೋ ಸೀರಿಯಲ್ಗಳು ಬಂದ್ರೂ, ಅದೆಷ್ಟೋ ಹೊಸ ಹೊಸ ಪಾತ್ರಗಳು ಬಂದ್ರೂ, ಕೆಲವೊಂದಷ್ಟು ಪಾತ್ರಗಳು ನಮ್ಮನ್ನ ಇನ್ನಿಲ್ಲದಂತೆ ಕಾಡಿದ್ದು ಹೌದು. ಮತ್ತು ಆ ಪಾತ್ರಧಾರಿಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿದ್ದು ಕೂಡ ಹೌದು. ಆ ಪೈಕಿ ಉದಯ ಟಿವಿಯಲ್ಲಿ ಕಾದಂಬರಿ ಅನ್ನುವಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಈ ಸೀರಿಯಲ್ ನಿಮ್ಗೆಲ್ಲರಿಗೂ ನೆನಪಿರಬಹುದು. ಅಕ್ಕ ತಂಗಿಯರ ಕಥೆ ಉಳ್ಳಂತ ಈ ಸೀರಿಯಲ್ ಎಲ್ಲರಿಗೂ ಇಷ್ಟ ಆಗಿತ್ತು. ಪ್ರಮುಖವಾಗಿ ಇದರಲ್ಲಿ ಶ್ವೇತಾ ಚಂಗಪ್ಪ ಅವರು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು. ಅದರಂತೆ ಈ ಸೀರಿಯಲ್ ನಲ್ಲಿ ಇನ್ನೂ 4 ಜನ ಹುಡುಗಿಯರಿದ್ರು. ಅದರಲ್ಲಿ ರಾಧಿಕಾ ಪಂಡಿತ್ ಕೂಡ ಶ್ವೇತಾ ಚಂಗಪ್ಪ ಅವರ ಅಂದ್ರೆ ಪ್ರಮುಖ ಪಾತ್ರಧಾರಿಯ ತಂಗಿಯಾಗಿ ಅಭಿನಯಿಸಿದ್ರು. ಈ ಸೀರಿಯಲ್ ಬಹಳ ವರ್ಷಗಳ ಕಾಲ ಪ್ರಸಾರ ಆಗಿತ್ತು. ಶ್ವೇತಾ ಚಂಗಪ್ಪಗೆ ಹೆಸರು ತಂದು ಕೊಟ್ಟಂತ ಸೀರಿಯಲ್ ಇದೇ ಆಗಿತ್ತು. ಅಷ್ಟೇ ಅಲ್ಲದೆ ರಾಧಿಕಾ ಅವರನ್ನು ಕೂಡ ಗುರುತಿಸಿದಂತ ಸೀರಿಯಲ್ ಇದು ಒಂದು ಆಗಿತ್ತು ಅಂತ ಹೇಳ್ಬೋದು. ಈ ಸೀರಿಯಲ್ ಎಲ್ರಿಗೂ ಇಷ್ಟ ಆಗಿತ್ತು. ಎಲ್ಲರೂ ಚಾಚು ತಪ್ಪದೆ ಈ ಸೀರಿಯಲ್ನ ಪ್ರತಿಯೊಂದು ಪಾತ್ರಗಳ ಬಗ್ಗೆ ಹೇಳ್ತಾರೆ ಮತ್ತು ಈ ಸೀರಿಯಲ್ ಅನ್ನ ಮನೆ ಮಂದಿ ಎಲ್ಲ ಕೂತು ನೋಡ್ತಾ ಇದ್ರು. ಈ ಸೀರಿಯಲ್ ನೋಡುವವರಿಗೆ ಇದರಲ್ಲಿ ವಿಲನ್ ಆಗಿ ಅಭಿನಯಿಸಿದ ತಾರಾ ನಿಮಗೆಲ್ಲ ನೆನಪಿರಬಹುದು. ಹೌದು, ಇದರಲ್ಲಿ 2 ಬಾರಿ ಪಾತ್ರ ಚೇಂಜ್ ಆಗತ್ತೆ. ಆದ್ರೆ ತಾರಾ ಅಂದ್ರೆ ಇಳಾ ವಿಟ್ಲ ಅವರು ತಾರಾ ಆಗಿ ಅಭಿನಯ ನಿಜವಾಗ್ಲೂ ಕೂಡ ವಿಲನ್ ಪಾತ್ರಕ್ಕೆ ಜೀವ ತುಂಬಿದಂತ ನಟಿ ಅಂತ ಅಂದ್ರೆ ಅದು ತಾರಾ. ಹೌದು, ಇತ್ತೀಚೆಗೆ ಎಲ್ಲಾ ಸೀರಿಯಲ್ಗಳಲ್ಲೂ ಎಲ್ಲಾ ವಿಲನ್ ಇದ್ದೇ ಇರ್ತಾರೆ, ಅದರಲ್ಲೂ ಹೆಚ್ಚಾಗಿ ಫೀಮೇಲ್ಸೇ ವಿಲನ್ನೂ ಆಗಿದ್ದಾರೆ. ಆದ್ರೆ ಆಗ ಇಳಾ ಅಭಿನಯಿಸಿದಂತ ರೀತಿಗೆ ಜನ ಫಿದಾ ಆಗ್ಬಿಟ್ಟಿದ್ರು. ಒಬ್ಬ ವಿಲನ್ ಹೇಗಿರ್ತಾರೆ ಅನ್ನೋದನ್ನ ನಾವು ಹೇಗೆ ಊಹಿಸ್ಕೊಳ್ತೀವೋ ಆ ಊಹೆಗೂ ಮೀರಿದಂತ ಪಾತ್ರವನ್ನ ನಿಭಾಯಿಸಿದ್ದು ಇಳಾ ವಿಟ್ಲ. ಹೌದು, ತನ್ನ ಅದ್ಭುತವಾದ ನಟನೆಯಿಂದ ಎಲ್ಲರ ಗಮನವನ್ನ ಸೆಳೆದಿದ್ದಂತ ನಟಿ ಅಂತಂದ್ರೆ ಅದು ಇಳಾ ವಿಟ್ಲ. ಇಳಾ ವಿಟ್ಲ ಕಣ್ಣು, ಇಳಾ ವಿಟ್ಲ ಅಭಿನಯ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಒಬ್ಬ ವಿಲನ್ ಹೇಗಿರಬಹುದು ಅಂತ ನಾವು ಭಾವಿಸ್ತೀವೋ ಅದೇ ರೀತಿಯಾಗಿ ತುಂಬಾ ಅದ್ಭುತವಾಗಿ ಕಾದಂಬರಿ ಸೀರಿಯಲ್ ನಲ್ಲಿ ಇಳಾ ವಿಟ್ಲ ನಟಿಸಿದ್ರು. ಈ ಇಳಾ ವಿಟ್ಲ ಈಗೆಲ್ಲೂ ಕಾಣಿಸ್ತಾ ಇಲ್ಲ, ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಂಡ್ರು ಕೂಡ ಅವರು ಮೊದಲಿನ ರೀತಿಯಾಗಿ ಪಾತ್ರಗಳಿಗೆ ನಟಿಸ್ತಾ ಇಲ್ಲ. ಅಂತ ಅದ್ಭುತ ಕಲಾವಿದೆ ಈಗ ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾಕೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಅವಕಾಶಗಳು ಅವರಿಗೆ ಸಿಗ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಎಲ್ರೂ ಕಾಡ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಇಳಾ ವಿಟ್ಲ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ವೀಕ್ಷಕರೇ, ಇಳಾ ವಿಟ್ಲ ಅದ್ಭುತ ಕಲಾವಿದೆ, ಅದ್ಭುತ ವಿಲನ್, ಅದ್ಭುತ ನಟಿ. ಏನೇ ಹೇಳಿದ್ರು ಕೂಡ ಆಕೆ ನಟನೆಗೆ ನಾವೆಲ್ಲರೂ ಸಲಾಂ ಹೇಳಲೇಬೇಕು. ಅಷ್ಟು ಚೆನ್ನಾಗಿ ನಟಿಸ್ತಿದ್ದಂತ ಇಳಾ ಕಾದಂಬರಿ ಸೀರಿಯಲ್ ನಲ್ಲಿ ಸಿಕ್ಕಾಬಿಟ್ಟೆ ಫೇಮಸ್ ಆಗಿದ್ರು. ಆಮೇಲೆ ಅವರು ಅಂತರವನ್ನ ಕಾಯ್ದುಕೊಂಡ್ರು ಅಂತ ನಾವೆಲ್ಲ ಭಾವಿಸಿದ್ದೀವಿ. ಆದ್ರೆ ಇಳಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ. ಹೌದು, ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದ ಇಳಾ ವಿಟ್ಲ ಈಗ ಸಿನಿಮಾಗಳಲ್ಲಿ ಹೆಚ್ಚಾಗಿ ಸಕ್ರಿಯರಾಗಿದ್ದಾರೆ. ಅವರು ಬಾಯೋ RSB ಎಂಬ ಕೊಂಕಣಿ ಸಿನಿಮಾವನ್ನ ಮತ್ತು ಹಲವಾರು ತುಳು ಸಿನಿಮಾವನ್ನ ಮಾಡಿದ್ದಾರೆ. ಕಿರುತೆರೆ ಪ್ರಿಯರಿಗೆ ನಟಿ ಇಳಾ ವಿಟ್ಲ ಬಹಳ ಪರಿಚಯ. ಕಾದಂಬರಿ, ನಾಗಿಣಿ 1, ಕಲ್ಯಾಣಿ, ಸೊಸೆ ತಂದ ಸೌಭಾಗ್ಯ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಅವರು ಹೆಸರು ಮಾಡಿದ್ದಾರೆ. ಕಿರುತೆರೆ ಜೊತೆಗೆ ಕನ್ನಡ ಹಾಗೂ ತುಳು ಸಿನಿಮಾಗಳಲ್ಲಿ ಇಳಾ ಸಕ್ರಿಯರಾಗಿದ್ದಾರೆ. ಇಳಾ ವಿಟ್ಲ ಅಕ್ಷಿ ಅನ್ನುವಂತ ಸಿನಿಮಾದಲ್ಲಿ ನಟಿಸಿದ್ರು. ಈ ಅಕ್ಷಿ ಅನ್ನುವಂತ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿತ್ತು. ಇದನ್ನ ಮನೋಜ್ ಕುಮಾರ್ ನಿರ್ದೇಶಿಸಿದ್ರು. ಹೌದು, ಮತ್ತು ಈ ಚಿತ್ರಗಳನ್ನ ಕಲಾ ದೇಗುಲ ಶ್ರೀನಿವಾಸ್ ಅವರು ನಿರ್ಮಿಸಿ. ಇಳಾ ವಿಟ್ಲ ಮೂಲತಃ ಮಂಗಳೂರಿನ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಇಳಾ ವಿಟ್ಲ ಹೆಚ್ಚಾಗಿ ತುಳು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಇಳಾ ವಿಟ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನಟಿ ಆಗ್ಲೇಬೇಕು ಅನ್ನುವಂತ ಮಹದಾಸೆಯನ್ನ ಇಟ್ಕೊಂಡೆ. ಇಳಾ ವಿಟ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅನೇಕ ಕಿರು ಚಿತ್ರಗಳಲ್ಲಿ ಅವರು ನಟಿಸಿದ್ರು. ಅದಾದ್ಮೇಲೆ ಅವರ ಅಭಿನಯಕ್ಕೆ ಹಲವಾರು ಆಫರ್ಗಳು ಬರ್ತಾ ಇವೆ.
ಹಾಗೇನೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಇವರು ಎಂಟ್ರಿ ಕೊಡ್ತಾರೆ. ಚೆಲ್ಲಾಟ, ಶೈಲು ಈ ತರದ ಅನೇಕ ಸಿನಿಮಾಗಳಲ್ಲಿ ಸೆಕೆಂಡ್ ಹೀರೋಯಿನ್ ರೀತಿಯಲ್ಲೇ ನಟಿಸ್ತಾರೆ ಅಥವಾ ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಾರೆ. ಈ ಹಿಂದೆ ಕೂಡ ಅನೇಕ ಸಿನಿಮಾಗಳಲ್ಲಿ ಹೀರೋಯಿನ್ ತಂಗಿಯಾಗಿ, ಹೀರೋಯಿನ್ ಫ್ರೆಂಡ್ ಆಗಿ ಅಭಿನಯಿಸಿದ್ದಾರೆ. ಬಂದಂತ ಸಣ್ಣ ಪುಟ್ಟ ಪಾತ್ರಗಳನ್ನ ಬಹಳ ಅದ್ಭುತವಾಗಿ ನಟಿಸಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಇದೀಗ ಅನೇಕ ಸಿನಿಮಾಗಳಿಗೆ ಆಕೆ ಹೀರೋಯಿನ್ ಕೂಡ. ತುಳು ಮತ್ತು ಕೊಂಕಣಿ ಈ ಭಾಷೆಗಳಲ್ಲಿ ಹೆಚ್ಚಾಗಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೂ ಆಗೊಮ್ಮೆ ಈಗೊಮ್ಮೆ ಸಿನಿಮಾಗಳು ಬರ್ತಾ ಇದೆ. ಇಳಾ ವಿಟ್ಲ ಕೆಲವು ವರ್ಷಗಳ ಕಾಲ ಸ್ವಲ್ಪ ಇಂಡಸ್ಟ್ರಿಯಿಂದ ದೂರ ಇದ್ರು. ಆಗ ಇಳಾ ವಿಟ್ಲ ಅವರು ವೈಯಕ್ತಿಕವಾಗಿ ಬ್ಯುಸಿ ಇದ್ರು. ಇಳಾ ವಿಟ್ಲ ತಮ್ಮದೇ ಆದಂತಹ ಹೋಮ್ ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪ್ರೊಡಕ್ಷನ್ ಕೆಲಸವನ್ನ ಇಳಾ ವಿಟ್ಲ ಮಾಡ್ತಾ ಇದ್ದಾರೆ. ಇಳಾಗೆ ಮದುವೆ ಆಗಿದೆ. ಇಳಾ ಗಂಡ ಕೂಡ ಫೇಮಸ್ ನಿರ್ದೇಶಕ ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಬ್ಬರದು ಲವ್ ಮ್ಯಾರೇಜ್. ಇಂಡಸ್ಟ್ರಿಗೆ ಬಂದಾಗಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರು. ಇಂಡಸ್ಟ್ರಿಯಲ್ಲಿ ಒಟ್ಟಿಗೆಯೇ ಅವರು ಕೆಲಸ ಶುರು ಮಾಡಿದ್ರು. ಆ ಕಾರಣಕ್ಕಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಇಬ್ಬರು ಮದುವೆ ಆಗಿದ್ದಾರೆ. ಜೀವನದಲ್ಲಿ ಚೆನ್ನಾಗೇ ಇದ್ದಾರೆ. ಇನ್ನು ಇಳಾಗೆ ಕಲಾ ಸೇವೆ ಮಾಡಬೇಕು ಅನ್ನುವಂತ ಮಹದಾಸೆ ಇದೆ. ತಾನು ಕಲಾವಿದೆಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಪಟ್ಟಂತ ಕಷ್ಟಗಳು ಇಳ ಇನ್ನೂ ಮರೆತಿಲ್ಲ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಒಳ್ಳೊಳ್ಳೆ ಹೆಸರು ಮಾಡಬೇಕು ಅಂತ ಆಸೆಯನ್ನ ಇಟ್ಕೊಳ್ಳೋರಿಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಇಳ ಅವರು ಕಲಾ ಸೇವೆಯನ್ನ ಮುಂದುವರಿಸಿದ್ದಾರೆ. ಅಂದರೆ ಆರ್ಯನ್ ಸಿನಿವೆ ಅನ್ನುವಂತ ತಮ್ಮದೇ ಆದಂತ ಒಂದು ಅಕಾಡೆಮಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಈ ಅಕಾಡೆಮಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಆಕ್ಟಿಂಗ್ ಬಗ್ಗೆ ಹೇಳಿಕೊಡಲಾಗುತ್ತೆ. ಇಲ್ಲಿ ಥಿಯರಿಯ ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನ ಕೂಡ ನಡೆಸೋದ್ರಿಂದ ಇಳಾ ವಿಟ್ಲ ಅವರ ಆಕ್ಟಿಂಗ್ ಕ್ಲಾಸ್ ಕೂಡ ತುಂಬಾನೇ ಫೇಮಸ್ ಆಗಿದೆ. ತಮ್ಮಂತೆಗೆ ಎಷ್ಟೋ ಜನ ಕಲಾವಿದರಾಗಬೇಕು ಅಂತ ಆಸೆ ಹೊತ್ತು ಬರ್ತಾರೆ. ಆದರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗದೆ ಸಮಸ್ಯೆಯನ್ನು ಎದುರಿಸ್ತಾರೆ. ಆ ಕಾರಣಕ್ಕಾಗಿ ಇಳಾ ವಿಟ್ಲ ಮತ್ತು ಅವರ ಗಂಡ ಇಬ್ಬರು ಸೇರಿ ಈ ಆಕ್ಟಿಂಗ್ ಕ್ಲಾಸಸ್ ಅನ್ನ ಶುರು ಮಾಡಿದ್ದಾರೆ. ಇಳಾ ವಿಟ್ಲ ಅವರ ಆಕ್ಟಿಂಗ್ ಕ್ಲಾಸಸ್ ಅಲ್ಲಿ ತುಂಬಾ ಜನ ಕೆಲಸ ಕಲಿತಿದ್ದಾರೆ, ಕೆಲಸ ಕಲಿತಾ ಇದ್ದಾರೆ. ಮತ್ತು ಇಳಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಹೆಸರು ಮಾಡಬೇಕು ಅನ್ನುವಂತ ಆಸೆ ಕೂಡ ಇದೆ. ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅನ್ನುವಂತ ಆಸೆ ಕೂಡ ಇದೆ. ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಇಳಾ ತಮ್ಮ ಸಿನಿಮಾಗೆ ಸಕ್ಸಸ್ ಸಿಕ್ಕಿ ಪ್ರಶಸ್ತಿ ಸಿಕ್ಕರೂ ಕೂಡ ಈ ಸಿನಿಮಾವನ್ನ ಯಾರು ಅಭಿನಂದಿಸ್ತಾ ಇಲ್ಲ ಅಂತ ಲೈವ್ ಬಂದು ಕಣ್ಣೀರು ಹಾಕಿದ್ರು. ಈ ವಿಚಾರ ಸಿಕ್ಕಾಬಟ್ಟೆ ಹೈಲೈಟ್ ಆಗಿತ್ತು. ಒಬ್ಬ ಕಲಾವಿದೆ ಬಹಳ ಕಷ್ಟಪಟ್ಟು ಸಿನಿಮಾದಲ್ಲಿ ಅಭಿನಯಿಸಿ ಆ ಸಿನಿಮಾಗೆ ಒಂದೊಳ್ಳೆ ಪ್ರಶಸ್ತಿ ಬಂದ್ರೂ ಕೂಡ ಕನ್ನಡ ಚಿತ್ರರಂಗ ಗುರುತಿಸದೆ ಇದ್ದಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂದರ್ಭ. ಆ ಸಂದರ್ಭದಲ್ಲಿ ಇಳ ತುಂಬಾನೇ ಕುಗ್ಗಿ ಹೋಗಿದ್ರು. ಲೈವ್ ಬಂದು ಎಲ್ಲರೆದುರು ಕಣ್ಣೀರು ಹಾಕಿದ್ರು. ಆದ್ರೆ ಇಳನ ಇವತ್ತಿಗೂ ಕೂಡ ನೆನಪಿಸಿಕೊಳ್ಳುವ ಅದೆಷ್ಟೋ ಜನ ಫ್ಯಾನ್ಸ್ ಇದ್ದಾರೆ. ಆಕೆ ಅಭಿನಯಕ್ಕೆ ಮಾರು ಹೋದವರು ಬಹಳಷ್ಟು ಮಂದಿ ಇದ್ದಾರೆ. ಇಳಾಗೆ ಕನ್ನಡ ಇಂಡಸ್ಟ್ರಿಗೆ ಕಮ್ಬ್ಯಾಕ್ ಮಾಡಿ ಸೀರಿಯಲ್ ನಲ್ಲಿ ಮತ್ತೆ ಗುರುತಿಸಿಕೊಳ್ಳಿ ಅಂತ ಹೇಳುವವರಿದ್ದಾರೆ. ಇವತ್ತು ಎಷ್ಟೋ ಜನ ವಿಲನ್ಸ್ ಗಳು ಇರಬಹುದು, ಅದು ಇಳಾ ವಿಟ್ಲ ಅಭಿನಯಿಸಿದಂತ ರೀತಿ ಇತ್ತಲ್ಲ, ಆಕೆ ಕಣ್ಣಿನಲ್ಲಿಗೆ ಹೇಳ್ತಾ ಇದ್ದಂತ ಸಂಭಾಷಣೆ ಇತ್ತಲ್ಲ, ಆ ಸಂಭಾಷಣೆಗೆ ಮಾರು ಹೋದವರೇ ಹೆಚ್ಚು. ಹಾಗಾಗಿ ಇಳಾ ವಿಟ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಮಾಡ್ಲಿ ಅನ್ನೋದು ಮತ್ತು ಕಮ್ಬ್ಯಾಕ್ ಮಾಡ್ಲಿ ಅನ್ನೋದು ಎಲ್ಲರ ಆಸೆ. ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.